ಕಾರ್ಕಳದ ಶ್ರೀ ವೆಂಕಟರಮಣ ಕಾಂಪ್ಲೆಕ್ಸ್ ನಲ್ಲಿರುವ ಅಭ್ಯುದಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ 23ನೇ ವರ್ಷದ ಮಹಾಸಭೆಯು ನವೆಂಬರ್ 10 ರಂದು ಕಾರ್ಕಳ ಶ್ರೀ ವಿಶ್ವೇಶ್ವರ ವೇಣುಗೋಪಾಲ ದೇವಸ್ಥಾನದ ಶ್ರೀ ಕೃಷ್ಣ ಕೃಪಾದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸೊಸೈಟಿಯ ಅಧ್ಯಕ್ಷರಾದ ಐವನ್ ಪಿಂಟೋ ಅವರು ಸ್ವಾಗತವನ್ನು ನೆರವೇರಿಸಿ ಮಾತುಗಳನ್ನಾಡಿದರು. ಸಂಘವು ಸಹಕಾರಿವೆಂಬ ಉತ್ತಮವಾದ ಸೇವೆಯನ್ನು ನೀಡಿರುವ ಹೆಗ್ಗಳಿಕೆಗೆ ನಮ್ಮ ಸಂಘವು ಪಾತ್ರವಾಗಿರುತ್ತದೆ. ಕಳೆದೆರಡು ವರ್ಷಗಳಿಂದ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆಯಿಂದ ದೇಶದ ಎಲ್ಲಾ ರೀತಿಯ ಉದ್ಯಮ ವ್ಯವಹಾರಗಳು ಬಳಿಗೂ ಹೊಡೆತ ಬಿದ್ದಿದ್ದು, ಇದರಂತೆ ಸಹಕಾರಿ ರಂಗವು ನಲುಗಿ ಹೋಗಿತ್ತು. ಆದರೆ ಕೆಲವು ಸಹಕಾರಿ ಸಂಘಗಳು ವಿಭಿನ್ನ ಕಾರ್ಯತಂತ್ರಗಳ ಮೂಲಕ ಪರಿಸ್ಥಿತಿಯನ್ನು ದಿಟ್ಟವಾಗಿ ಎದುರಿಸಿವೆ. ಅದರಲ್ಲೂ ನಮ್ಮ ಬೀದಿಯ ಸಹಕಾರಿ ಸಂಘವು ಈ ಪರಿಸ್ಥಿತಿಯನ್ನು ದಿಟ್ಟವಾಗಿ ಎದುರಿಸಿದೆ. ಕೋವಿಡ್ 19 ಸಂದರ್ಭದಲ್ಲಿ ಸಂಘದ ಗ್ರಾಹಕರಿಗೆ ನಿರಂತರವಾಗಿ ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ ಮತ್ತು ಇಂಥ ಸಂದರ್ಭದಲ್ಲಿ ಈ ಸಂಘವು ಅತಿ ಹೆಚ್ಚು ಲಾಭ ಗಳಿಸಿರುತ್ತದೆ. ಇದಕ್ಕೆ ಕಾರಣ ಆಡಳಿತ ಮಂಡಳಿಯ ಕೆಲವು ಮುಖ್ಯವಾದ ನಿರ್ಣಯಗಳು ಮತ್ತು ಸಿಬ್ಬಂದಿಗಳ ನಿರಂತರ ಸೇವೆಯಿಂದ ಹಾಗೂ ಸದಸ್ಯರ ವ್ಯವಹಾರದಿಂದ ಇದು ಸಾಧ್ಯವಾಗಿರುತ್ತದೆ. ವರದಿ ವರ್ಷದಲ್ಲಿ ಸಂಘ ಉತ್ತಮದ ಸಾಧನೆಯನ್ನು ಮಾಡಿರುತ್ತದೆ. 31/3/2021 ಅಂತ್ಯಗೊಂಡ ಆರ್ಥಿಕ ವರ್ಷದಲ್ಲಿ ಸಂಘವು ಸುಮಾರು 55.12 ಕೋಟಿ ವ್ಯವಹಾರವನ್ನು ಸಾಧಿಸುವ ಮೂಲಕ 31/3/2021 ಅಂತ್ಯಕ್ಕೆ 29,28,192 ರೂಪಾಯಿ ಲಾಭ ಗಳಿಸಿ ಉತ್ತಮ ಸಾಧನೆ ಮಾಡಿರುತ್ತದೆ. ಮ್ಯಾನೇಜರ್ ಎಂ ದಿವ್ಯಾ ಪೈ ಅವರು ಮಾತುಗಳನ್ನಾಡಿದರು. 31/3/2021 ಸಂಘದಲ್ಲಿ ₹28.01 ಲಕ್ಷದಷ್ಟು ಮೌಲ್ಯದ ಪೀಠೋಪಕರಣಗಳು ಮತ್ತು ಮುದ್ರಣ ಸಾಮಗ್ರಿಗಳು ಇರುತ್ತದೆ. ಇದಕ್ಕೆ ತಕ್ಕಂತೆ ಎಲ್ಲಾ ಸಲಕರಣೆಗಳ ಮೇಲೆ ಸವಕಳಿಯನ್ನು ತೆಗೆದಿರುತ್ತೇವೆ ಮತ್ತು ವಿಮಾ ಸೌಲಭ್ಯ ಹೊಂದಿರುತ್ತೇವೆ. ಸಿಬ್ಬಂದಿ ವೆಚ್ಚ ವರದಿ ಸಾಲಿನಲ್ಲಿ 22.02 ಲಕ್ಷದಷ್ಟು ಮೊತ್ತವನ್ನು ಸಿಬ್ಬಂದಿ ವ್ಯಕ್ತವಾಗಿ ವ್ಯಯಿಸಿರುತ್ತೇವೆ. ದಿನಾಂಕ 31/3/2021 ಸಂಸ್ಥೆಯಲ್ಲಿ ಒಟ್ಟು 8 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು 15 ಜನ ದಿನವಯಿ ಸಂಗ್ರಾಹಕರು ಅಕ್ಷಯ ದೈನಿಕ ಠೇವಣಿ ಸಂಗ್ರಹಿಸುತ್ತಾರೆ. 3 ಜನ ಮಾಸಿಕ ಠೇವಣಿ ಸಂಗ್ರಹಿಸುತ್ತಾರೆ. ಆಯವ್ಯಯ ಮತ್ತು ಲಾಭ ಸಂಘವು ವರದಿ ಸಾಲಿನಲ್ಲಿ 55.12 ಕೋಟಿ ವ್ಯವಹರಿಸಿದ್ದು ವರದಿ ಸಾಲಿನ ವರ್ಷದಲ್ಲಿ ಸಾಲಗಳ ಮೇಲಿನ ಬಡ್ಡಿ ಮತ್ತು ಇತರ ಆದಾಯಗಳಿಂದ ₹1.85 ಕೋಟಿ ವಸೂಲು ಮಾಡಿ ಠೇವಣಿಗಳಿಗೆ ಬಡ್ಡಿ ಕಾಯ್ದಿರಿಸುವಿಕೆ ಮತ್ತು ಇತರ ಖರ್ಚುಗಳ ರೂಪದಲ್ಲಿ ಒಟ್ಟು ₹155.98 ಲಕ್ಷ ಆಗಿದ್ದು ವರ್ಷಾಂತ್ಯಕ್ಕೆ ಅಂದಾಜು ₹29.28 ಲಕ್ಷ ನಿವ್ವಳ ಲಾಭ ಹೊಂದಿರುತ್ತದೆ. ಆಡಳಿತ ಮಂಡಳಿ ಮತ್ತು ಸಭೆಗಳು ಸಂಘದಲ್ಲಿ 10 ಮಂದಿ ನಿರ್ದೇಶಕರುಗಳನ್ನೊಳಗೊಂಡ ಆಡಳಿತ ಮಂಡಳಿ ಇರುತ್ತದೆ. ಪ್ರಕೃತ ವರದಿ ಸಾಲಿನಲ್ಲಿ 1 ಮಹಾಸಭೆ 13 ಆಡಳಿತ ಮಂಡಳಿ ಸಭೆಗಳು ಜರುಗಿರುತ್ತವೆ ಹಾಗೂ ವರದಿ ಸಾಲಿನಲ್ಲಿ 28 ಕಾರ್ಯಕಾರಿ ಸಮಿತಿ ಸಭೆ ಜರುಗಿರುತ್ತದೆ. ಈ ಸಂಸ್ಥೆಯು 23 ವರ್ಷಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾ ಬಂದಿರುತ್ತದೆ. ಸಂಘವು ಸಾಧಿಸಿದ ಪ್ರಗತಿಗೆ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೆ, ಠೇವಣಿದಾರರಿಗೆ ಹಾಗೂ ಸಾಲಗಾರರಿಗೆ ಸಂಘದ ಪರವಾಗಿ ಕೃತಜ್ಞತೆಗಳು. ಹಾಗೂ ಸಂಸ್ಥೆಗೆ ಸಲಹೆ, ಸಹಕಾರ, ಮಾರ್ಗದರ್ಶನ ನೀಡಿ ಸದಾ ಸಹಕರಿಸುತ್ತಿರುವ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮತ್ತು ಸಿಬ್ಬಂದಿ ವರ್ಗ ಕುಂದಾಪುರ ಹಾಗೂ ಸಹಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ, ಲೆಕ್ಕ ಪರಿಶೋಧನಾ ಇಲಾಖೆಯ ಎಲ್ಲ ಅಧಿಕಾರಿಗಳು, ನಮ್ಮ ಎಲ್ಲ ಬ್ಯಾಂಕರ್ಸ್ಗಳಿಗೆ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. %10 ಡಿವಿಡೆಂಡ್ ಘೋಷಣೆಯನ್ನು ಮಾಡಲಾಯಿತು. ಅಭ್ಯುದಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರ್ಕಳ, ಇದರ ಅಧ್ಯಕ್ಷರಾಗಿ ಐವನ್ ಪಿಂಟೋ, ಉಪಾಧ್ಯಕ್ಷರಾಗಿ ಸುರೇಂದ್ರ, ನಿರ್ದೇಶಕರಾಗಿ ಮಾಜಿ ಅಧ್ಯಕ್ಷರಾದ ಟಿಕೆ ರಘುವೀರ್, ನಿರ್ದೇಶಕರಾಗಿ ಟಿ ರಮಾನಾಥ ನಾಯಕ್, ಸುಜಾತ ಎನ್ ರಾವ್, ಉಮೇಶ್ ರಾವ್, ಶ್ರೀನಿವಾಸ ಪ್ರಭು, ಲಕ್ಷ್ಮೀ ವಿ ಪೈ, ಸುಧಾಕರ ಶೆಟ್ಟಿ, ದಿನೇಶ್, ಕಾನೂನು ಸಲಹೆಗಾರರಾಗಿ ವಿಜಯರಾಜ್ ಶೆಟ್ಟಿ, ಪದ್ಮನಾಭ್, ಕಿಶನ್ ಕುಮಾರ್, ಸುಗಂಧ ಕುಮಾರ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ.